ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಸುರತ್ಕಲ್ ವಲಯ ಮತ್ತು ಘಟಕಗಳ ವತಿಯಿಂದ ಪರಿಸರ ಜಾಗೃತಿ ಅಭಿಯಾನ 2019 ಪ್ರಯುಕ್ತ ಅರಣ್ಯ ಇಲಾಖೆಯ ಸಹಭಾಗಿತ್ವದೊಂದಿಗೆ ಪರಿಸರ ದಿನಾಚರಣೆ ಮುಕ್ಕ ಚರ್ಚ್ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯ ಶ್ರೇಷ್ಠ ಗುರು ಮ್ಯಾಕ್ಸಿಮಿಯಲ್ ನೊರೆನ್ನ ಆಶೀರ್ವಚನ ನೀಡಿದರು. ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಗಿಡ ನೆಡೋ ಮೂಲಕ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಬಳಿಕ ಮಂಗಳೂರು ಉತ್ತರ ಕ್ಷೇತ್ರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಆದ್ದರಿಂದ ಪರಿಸರ ಸಂರಕ್ಷಣೆ ಮಾಡಬೇಕಾದ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಮನುಷ್ಯ ಉತ್ತಮ ಜೀವನವನ್ನು ನಡೆಸೋದು ಅಗತ್ಯ ಎಂದವರು ಹೇಳಿದರು. ಕೆನ್ನಿಗೋಳಿ ವಲಯ ಅರಣ್ಯಾಧಿಕಾರಿ ಕೆಸಿ ಮ್ಯಾಥ್ಯೂ ಪರಿಸರ ಸಂರಕ್ಷಣೆ ಮತ್ತು ಮಳೆ ನೀರು ಇಂಗಿಸುವಿಕೆ ಬಗ್ಗೆ ಮಾಹಿತಿ ನೀಡಿದರು. ಕ್ಯಾಥೋಲಿಕ್ ಸಭಾದ ಆಧ್ಯಾತ್ಮಿಕ ನಿರ್ದೇಶಕ ಮ್ಯಾಥ್ಯೂ ವಾಸ್, ಸುರತ್ಕಲ್ ವಲಯದ ಪಾವ್ಲ್ ಪಿಂಟೋ, ಆಧ್ಯಾತ್ಮಿಕ ನಿರ್ದೇಶಕ ಸಿರಿಲ್ ಪಿಂಟೋ, ಮಂಗಳೂರು ವಲಯ ಅರಣ್ಯಾಧಿಕಾರಿ ಪಿ ಶ್ರೀಧರ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಶೋಷಣೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ತೆಗೆಯೋದು. ನಮಗೆ ಮರದ ಅವಶ್ಯಕತೆ ಇದ್ದರೆ ಒಂದು ಮರವನ್ನು ಕಡಿಬೇಕಾದ್ರೆ ಈ ಮಣ್ಣಿನ ಗುಣ ಹೇಗಿತ್ತು ಅಂತ ಹೇಳಿದರೆ, ಮರವನ್ನು ಕಡಿಬೇಕಾದ್ರೆ ಒಂದು ಸರಿ ನಿಸರ್ಗ ಪೂಜಕರು ಇದ್ದಂಥ ಜಾಗ ದೇವರು ಕೊಟ್ಟಂತ ನೀವು ಪ್ರಾರ್ಥನೆಯಲ್ಲಿ ಹೇಳಿದಾಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಆ ಮರದ ಹತ್ರ ಕ್ಷಮೆ ಕೇಳಲಿಕ್ಕೆ ಕಡಿತಾ ಇದ್ದೇನೆ ನಾನು ಅಂತ ಪ್ರಾರ್ಥನೆಯನ್ನು ಮಾಡಿ ಮರವನ್ನು ಕಡಿದ ನಂತರ ಒಂದು 10 ಮರವನ್ನು ಅದರ ಬದಲಿಗೆ ಕಡಿಯುವಂಥ ಪದ್ಧತಿ ನಮ್ಮಲ್ಲೆಲ್ಲ ಉಂಟು. ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಅವನ ಹೆಸರಲ್ಲಿ ಒಂದು ಮರವನ್ನು ಒಂದು ಗಿಡವನ್ನು ನೆಡುವಂಥ ಒಂದು ಪದ್ಧತಿ ನಮ್ಮಲ್ಲುಂಟು. ನಮ್ಮ ಮಂಗಳೂರು ಧರ್ಮಕ್ಷೇತ್ರದಲ್ಲಿ ಅದು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಈವಾಗಲೇ ಒಂದು ತಿಂಗಳಲ್ಲಿ ಸುಮಾರು 77,000 ಗಿಡಗಳನ್ನು ನಮ್ಮ ಬಿಷಪ್ ಸ್ವಾಮಿಯವರ ನಿರ್ದೇಶನದಂತೆ ಲೌದೋತೋಷಿ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಈವಾಗಲೇ ನೆಡಲಾಗಿದೆ. ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಿಂದ ಪ್ರೇರಿತರಾಗಿ ಕಥೋಲಿಕ್ ಸಭಾದವರು ಕೂಡ ಇಂದು ಸುರತ್ಕಲ್ ವಲಯದಲ್ಲಿ ಇಂತಹ ಒಂದು ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗಿಡ ಮರಗಳನ್ನು ನೆಟ್ಟು ಈ ಪರಿಸರ ರಕ್ಷಣೆಯ ಒಂದು ಬುನ್ಯಾದಿಯನ್ನು ಹಾಕಲು ಅವರು ಮುಂದೆ ಬಂದಿದ್ದು. ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಸದನ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಗಿಡಗಳನ್ನು ಇಟ್ಟುಕೊಳ್ತೇವೆ. ಅದರ ಅರ್ಥ ಏನು? ಬರೇ ಚಂದಕ್ಕಾಗಿ ಅಲ್ಲ, ಆ ಪರಿಸರ ಚೆನ್ನಾಗಿ ಬರಬೇಕು ಅಂತ ಹೇಳುವಂಥದ್ದು. ನಾವು ಸೇವಿಸುವಂಥ ಗಾಳಿ, ನಾವು ಸೇವಿಸುವಂಥ ಬೆಳಕು, ನಮಗೆ ಸಿಗುವಂಥ ಬೆಳಕು, ಈ ಎರಡೂ ನಮಗೆ ಒಟ್ಟಾಗಿ ಬರಬೇಕಾಗಿದ್ರೆ ನಾವು ಇವತ್ತು ರಕ್ಷಣೆಯನ್ನು ಪರಿಸರ ರಕ್ಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿಯಾದರೂ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ನಮ್ಮ ದೇಶದಲ್ಲಿ 28% ಕಾಡು ಇರಲೇಬೇಕು ಅಂತ ಇದೆ ಅಲ್ವಾ ಮ್ಯಾಥ್ಯೂವರೆ? ಹಾಂ, ಇದೆ. ಆದರೆ ಇವತ್ತು ನಮ್ಮಲ್ಲಿ ಎಷ್ಟಿದೆ ಕೇಳಿದರೆ, ನಾಟ್ ಈವನ್ 16%. ಅರಣ್ಯಗಳು 27% ಇರಲೇಬೇಕು, ಅದಕ್ಕಿಂತ ಕಡಿಮೆ ಇರಲಿಕ್ಕೆ ಕೂಡದು ಅಂತ ಹೇಳುವಂಥದ್ದು ನಮ್ಮ ಇಡೀ ದೇಶದ ಭೌಗೋಳಿಕ ವ್ಯವಸ್ಥೆಯಲ್ಲಿದೆ. ಆದರೆ ಇವತ್ತು 16%ಗೆ ಬಂದಿದ್ದೇವೆ, ಕೆಲವು ಕಡೆ ಅದೂ ಇಲ್ಲ.